ಏನು ಆಮೇಲೆ ನೋಡೋಣ. ಆ ಬಿಲ್ ಅವ್ರಿಗೆ ಕೊಡಿ. 2300 ರೂಪಾಯ ಇದ್ಯಾರಿಗೆ? ಹೊರಗಡೆ ತುಂಬಾ ಜನಕ್ಕೆ ಇದ್ರ ಅವಶ್ಯಕತೆ ಇದೆ ಸರ್. ಈ ಹೋಟೆಲ್ನಲ್ಲಿ ಆನೆ ಫ್ರೈ ಕೇಳ್ತಿದ್ದೀರಾ? ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಸರ್. ಈ ಹೋಟೆಲ್ನ ಇಡೋದಕ್ ಮುಂಚೆ ನಾನು ಆನೆ ಫ್ರೈನ ಸಪ್ಲೈ ಮಾಡ್ತಾ ಇದ್ದೆ ಗೊತ್ತಾ? ಅದೇ ಗೊತ್ತಿದೆಯಲ್ಲ. ಪಾರ್ವತಿ ಒಂದು ನಿಮಿಷ. ಅಡ್ರೆಸ್ ಇದರಲ್ಲಿದೆ, ಇದನ್ನು ತಗೊಂಡು ಹೋಗಿ ಅಲ್ಲಿ ಕೊಡಿ ಪಾರ್ವತಿ. ಏನು ಕೊಡೋದಿಲ್ವಾ? ನಾನಾ? ಹೌದು, ಒಂದು ಚಿಕ್ಕ ಫೇವರ್ ಮಾಡಲ್ವಾ? ಪಾರ್ವತಿ ಮಾಡ್ತಾಳೆ, ನನಗೆ ಗೊತ್ತು. ಅಮ್ಮ ಅಂದ್ರೆ ಅಷ್ಟು ಇಷ್ಟ ಅಲ್ವಾ? ಏನಿದು? ಬಾಣಸ್ವಾಡಿಲಿರೋ ಈ ಅಡ್ರೆಸ್ಗೂ ತಗೊಂಡು ಕೊಡ್ಬೇಕು. ಏನ್ ಪಾರ್ವತಿ? ರವಿ, ನಾನ್ ಕೊಡ್ತೀನಿ, ಎಲ್ಲೇ ಇದ್ರು ನಾನೇ ಕೊಡ್ತೀನಿ. ಒಂದೇ ಒಂದು ಫೋನ್ ಕಾಲ್ ಸಾಕು ಪಾರ್ವತಿ ಇದ್ದಾಳೆ ಅನ್ನೋದಕ್ಕೆ, ಅದು ಸಾಕು. ಮೂರ್ಖತನವಾಗಿ ಏನು ಮಾಡಬೇಡ. ನಿನ್ ಮಗು ಜೀವ ನನ್ನ ಕೈಲಿದೆ, ಅದನ್ ಮರಿಬೇಡ, ನೋಡ್ಕೊಂಡ್ ಮಾತಾಡು. ಏನೋ ತಮ್ಮ, ಇಲ್ಲಿ ಡ್ರಿಂಕ್ಸಾ? ಇಲ್ಲ, ಆಫೀಸ್ ಮುಗೀತು. ನೀವೇನಿಲ್ಲಿ? ನಾನು ಇಲ್ಲೇ ಪಕ್ಕದಲ್ಲಿ ಬಂದಿದ್ದೆ. ಓ ಸಾರಿ, ನಾನು ಇವ್ ನನ್ನ ಕಲ್ಯಾಣ ಕೃಷ್ಣ. ನಂಜನಗೂಡಿಂದ ರುಕ್ಮಿಣಿ ಬಂದಿದ್ದಾಳೆ, ಇವ್ರ ಅಪ್ಪನ ತಂಗಿ. ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಅಪ್ಪ ಫೋನ್ ಮಾಡಿ ಹೇಳಿದ್ದಾರೆ. ತಿಂಡಿ ಹಣ್ಣು ಹಂಪ್ಲು ಎಲ್ಲ ಕೊಟ್ ಕಳಿಸಿದ್ದಾರೆ. ಇವರು ನಿನ್ ಫ್ರೆಂಡ್? ಹೌದು, ರವಿ, ರವಿ ಅಬ್ರಹಾಮ್. ಕ್ರಿಶ್ಚಿಯನಾ? ನಮ್ಮ ಕಾವೇರಮ್ಮನ್ ತಮ್ಮನ್ ತರ ಇಲ್ವಾ? ಅದೇ ಶರ್ಟು, ಅದೇ ಪ್ಯಾಂಟು, ಅದೇ ಶೂಸು, ಆದ್ರೆ ಮುಖ ಮಾತ್ರ ಆತರ ಇಲ್ಲ. ಓಕೆ ಓಕೆ, ನನಗೇನು ಸಮಸ್ಯೆ ಇಲ್ಲ. ನಾನು ಎಲ್ರ ಜೊತೆ ಅಟ್ಯಾಕ್ ಅಂತ ಜಾಯ್ನ್ ಆಗ್ತೀನಿ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ನಾನು ಬ್ಯುಸಿನೇ, ಅದನ್ನೆಲ್ಲ ಬಿಡೋ. ಫ್ರೆಂಡ್ಸ್ ಇಬ್ರು ಸೇರ್ಕೊಂಡು ವೀಕೆಂಡ್ ಎಂಜಾಯ್ ಮಾಡಕ್ ಬಂದಿದ್ದೀರಲ್ಲ, ಎಣ್ಣೆ ಹೊಡ್ಕೊಂಡು. ಹೌದು, ನೀವು ಬರ್ತೀರಾ? ಅಯ್ಯೋ, ಅದಕ್ಕೇನು, ತುಂಬಾ ಹೊತ್ತಿಂದ ಆಟೋಗ್ ವೇಟ್ ಮಾಡ್ತಿದ್ದೆ, ಒಬ್ನು ನಿಲ್ಲಿಸ್ಲಿಲ್ಲ. ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡ್ಸೋದಕ್ಕೆ ಹೋಗ್ತಾ ಇದೀನಿ, ನೀವು ಸ್ವಲ್ಪ ನನ್ನ ಡ್ರಾಪ್ ಮಾಡ್ತೀರಾ? ಹೌದೌದು, ತೊಂದ್ರೆ ಇಲ್ಲ, ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ ಅಣ್ಣ, ನೀವು ಹೊರಡಿ. ಲೋ, ಸುಮ್ನೆ ಇರೋ ನೀನು. ನಿನ್ ಫ್ರೆಂಡ್ ಪ್ರೀತಿಯಿಂದ ಕರಿತಿದ್ದಾರೆ, ಅದು ಅಲ್ಲದೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ, ಸುಮ್ನೆ ಇರೋ ನೀನು. ಸ್ವಲ್ಪ ದಾರಿ ಬಿಡಿ, ದಾರಿ ಬಿಡಿ. ಹಿಂದೆ ಹಿಂದೆ. ಓ, ಇಲ್ಲಿಂದ ಅಲ್ಲಿ ಹೋಗಕ್ಕಾಗಲ್ವಾ? ಓ, ಸರಿ ಆಗಿದ್ರೆ. ಹಳೆ ಗಾಡಿ ಅನ್ಸುತ್ತೆ. ಲಿಫ್ಟ್ ಕೊಡೋದನ್ನ ನಿಲ್ಸೋದಿಲ್ವ ನೀನು? ಇಷ್ಟೆಲ್ಲ ಆಗಿದ್ರು ಆ ದೇವ್ರೆ ನೋಡ್ಕೊಂಡು ಇಂತ ಒಂದ್ ಫ್ರೆಂಡ್ ನ ಇವಾಗ ನನ್ನ ಹತ್ರ ಕಳ್ಸಿಕೊಟ್ಟಿದ್ದಾರೆ. ನೀನ್ ಏನ್ ಮಾಡ್ತೀಯ ಅಂತ ನೋಡ್ತೀನಿ. ಅದೇನ್ ಮಾಡ್ತೀಯ ಮಾಡು, ನೋಡ್ತೀನಿ. ತಿಂಡಿ ಎಣ್ಣೆಯಿಂದ ಮಾಡಿರೋ ಬೆಣ್ಣೆ ಮುರ್ಕೋ, ಚೆನ್ನಾಗಿದೆ, ನೀವು ತಿನ್ನಿ. ಬೇಡ. ರುಕ್ಮಿಣಿ ಅವ್ಳು ಕೈಯಾರೆ ಮಾಡಿರೋದು, ಸ್ವಲ್ಪ ತಿನ್ನಿ. ಏ, ತಿನ್ನಪ್ಪ. ಅದ್ ಸರಿ, ಇವನ್ ಹೇಗ್ ನಿಮ್ಗೆ ಗೊತ್ತು? ಎಲ್ಲೋ ಬಾರಲ್ಲಿ ಮೀಟ್ ಆಗಿರ್ತೀರಾ, ನಾನು ಅವಾಗ್ಲೇ ಅನ್ಕೊಂಡೆ. ನಾನು ಇವನ್ಗೆ ಅಣ್ಣ ಆಗ್ಬೇಕು. ಅಣ್ಣ ಅಂದ್ರೆ ಕಸಿನ್. ಬೈ ದ ಬೈ, ನಿಮ್ಗೆ ಯಾವ ಡ್ರಿಂಕ್ಸ್ ಇಷ್ಟ ಆಗುತ್ತೆ? ಸಿಂಗಲ್ ಮಾಲ್ಟ್ ಯಾವಾಗ್ಲೂ ಅದೇ. ಓ, ವೆರಿ ನೈಸ್. ಇಲ್ಲಿ ನೋಡು ರವಿ, ಇವನ್ ಕುಟುಂಬ ಅಷ್ಟೇನೂ ಅನುಕೂಲವಾಗಿಲ್ಲ. ಅಪ್ಪ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಟೈರ್ ಆಗಿದ್ದಾರೆ, ಅಮ್ಮ ಹೌಸ್ ವೈಫ್. ಇವನು ವಿಕ್ಟೋರಿಯಾದಲ್ಲಿ BSc ಗೆ ಜಾಯ್ನ್ ಆಗಿದ್ದ. ಆಗ ಒಂದ್ ಲೆಟರ್ ಬರುತ್ತೆ ಖರಗ್ಪುರ್ IIT ಇಂದ. ಅದಕ್ಕೆ ನಾನು ಹೇಳ್ದೆ IIT ನ ಸೆಲೆಕ್ಟ್ ಮಾಡ್ಕೊಳೋ ಅಂತ. ಇವನು ಕೇಳಲಿಲ್ಲ. ಇವನ್ಗೆ ನ್ಯೂಕ್ಲಿಯರ್ ಫಿಸಿಕ್ಸ್ ಇಷ್ಟ ಇತ್ತು.
ನನಗೀಗಲೂ ಚೆನ್ನಾಗಿ ಜ್ಞಾಪಕ ಇದೆ ಇವನಿಗೆ 10 ವರ್ಷ ಇದ್ದಾಗ ಅಕ್ಕಪಕ್ಕ ಇದ್ದ ಹೆಣ್ಣುಮಕ್ಕಳೆಲ್ಲ ಶಿವಕಾಶಿಯಿಂದ ದೀಪಾವಳಿಯಲ್ಲಿ ಪಟಾಕಿ ತಂದು ಕೊಡ್ತಾ ಇದ್ರು ಇವನಿಗೆ ಇವನು ಬ್ಯಾಟರಿ ಅದು ಇದು ಯಾವ್ದಾವುದೋ ಕೆಮಿಕಲ್ಸ್ ಅಲ್ಲ ಹಾಕಿ ಇವನು ಒಂದು ಪಟಾಕಿನ ತಯಾರು ಮಾಡ್ತಿದ್ದ ಇದು ಅವನ ಟೆಕ್ನಿಕ್ ಇವನು ದೀಪಾವಳಿಯಲ್ಲಿ ಹಚ್ಚುತ್ತಿದ್ದ ಪಟಾಕಿ ಸೌಂಡ್ ಎಷ್ಟು ಬರ್ತಿತ್ತು ಅಂದ್ರೆ ಯಾರ್ ಪಟಾಕಿ ಸದ್ದು ಅಷ್ಟು ಬರ್ತಿರ್ಲಿಲ್ಲ ಅಷ್ಟು ಜೋರಾಗಿ ಇವನ್ ಪಟಾಕಿ ಸೌಂಡ್ ಬರ್ತಿತ್ತು ಅದೇ ಇವನ್ ಸ್ಪೆಷಾಲಿಟಿ ಇವನ್ ಮನೆಯಲ್ಲಿರೋರು ಎಲ್ಲರೂ ನನಗೆ ಚೆನ್ನಾಗಿ ಗೊತ್ತು ರಂಜನಿ ಇವನ್ ತಂಗಿ ಅವಳು NSS ಕಾಲೇಜಲ್ಲಿ ಲೆಕ್ಚರ್ ಆಗಿದ್ಲು ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ ಏ ಯಾಕೋ ರವಿ ನಿನ್ ಫ್ರೆಂಡ್ ತಾನೆ ಬೈ ದ ಬೈ ರವಿ ನೀನ್ ಎಲ್ಲಿ ವರ್ಕ್ ಮಾಡ್ತಿರೋದು ಏಟ್ರಿಯಂ ಸ್ಟ್ರಕ್ಚರ್ಸ್ ಓಹೋ ತುಂಬಾ ಫೇಮಸ್ ಆಗಿರೋ ಕಂಪನಿನೇ ನನಗೆ ಸ್ವಲ್ಪ ಆಸ್ಮಾ ಇದೆ ದೇವಿಗೆ ಇನ್ಶೂರೆನ್ಸ್ ಪಾಲಿಸಿಲಿ ಇಂಟ್ರೆಸ್ಟ್ ಇದೆಯಾ ನಾನೊಬ್ಬ ಇನ್ಶೂರೆನ್ಸ್ ಏಜೆಂಟ್ ಟ್ರೂ ಲೈಫ್ ಇನ್ಶೂರೆನ್ಸ್ ಕಂಪನಿ ಪ್ರಪಂಚ ಈಗ ಕೆಡ್ತಾಗಿದೆ ಎಲ್ ನೋಡಿದ್ರು ಬಾಂಬ್ ಬ್ಲಾಸ್ಟ್ ಟೆರರಿಸ್ಟ್ ಅಟ್ಯಾಕ್ ಸುನಾಮಿ ಭೂಕಂಪ ಸರಿ ಅದ್ ಬಿಡಿ ಯಾವ್ದಾದ್ರು ಬಾರ್ಗೋಗಣವಾ ಇಲ್ದಿದ್ರೆ ಯಾವ್ದಾದ್ರು ಪ್ರೈವೇಟ್ ಪ್ಲೇಸ್ ಅಣ್ಣ ಆದ್ರೆ ಏನು ಅಯ್ಯೋ ಯಾಕೋ ನಾಚ್ಕೋತೀಯ ನಾವಿಬ್ರು ಇದುವರೆಗೂ ಒಟ್ಟಿಗೆ ಕುಡ್ದಿಲ್ಲ ಅದು ಸರಿನೇ ಆದ್ರೆ ಈಗ ಸ್ಟಾರ್ಟ್ ಮಾಡಬಾರ್ದಾ ಇವತ್ತು ಹುಣ್ಣಿಮೆ ಅಮಾವಾಸ್ಯೆ ಎರಡು ಒಟ್ಟಿಗೆ ಬಂದಿದೆ ದ ಡೇ ಆಫ್ ಡೆವಿಲ್ ಹಲೋ ಈ ಅಣ್ಣನ ಕಡೆಯಿಂದ ಕಲ್ಯಾಣ ಕೃಷ್ಣನೇ ಮಾತಾಡ್ತಿರೋದು ನನ್ನ ಬಗ್ಗೆ ತಿಳ್ಕೋಬೇಕು ಅಂತ ಇದ್ರೆ ಅದು ಸಾಧ್ಯನೇ ಇಲ್ಲ ಪ್ರಯತ್ನ ಮಾಡಿ ನೋಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅದು ನಿಜಾನೇ ಅದು ನಡೆಯೋದಿಲ್ಲ ಹೌದು ಅಮ್ಮು ಇವಾಗೇನಾದ್ರೂ ತಿನ್ಬೇಕಲ್ವಾ ನೀನ್ ಎಸ್ಕೇಪ್ ಆಗೋದಿಕ್ಕೇನಾದ್ರೂ ಟ್ರೈ ಮಾಡಿದ್ರೆ ಅನುಭವಿಸೋದು ಅಮ್ಮನೇ ಅದರಲ್ಲಿ ನಿಜವಾಗ್ಲೂ ಬೆನಿಫಿಟ್ ಇದೆ ಸರ್ ಅಣ್ಣ ಇವನ್ ಮಗಳು ತುಂಬಾ ಜನ ಡ್ರಾಯಿಂಗ್ ಮಾಡ್ತಾಳೆ ಸ್ಮಾರ್ಟ್ ಗರ್ಲ್ ಅಣ್ಣ ನನಗೆ ನಮಗೆ ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಕೆಲಸದ ಮೇಲೆ ಹೋಗ್ಬೇಕು ನೀವು ನಿಮ್ ಜೀವನ ರಕ್ಷೆ ನೋಡ್ಬಿಟ್ಟು ಒಂದ್ ಬಾಟ್ಲ್ ತಗೊಳ್ಳೋ ಅಷ್ಟೊತ್ತಿಗೆ ಬಂದ್ಬಿಡ್ತೀವಿ ಇಲ್ಲೇ ಪಕ್ಕದಲ್ಲಿ ಒಂದ್ ಜಾಗಕ್ಕೆ ಹೋಗ್ಬೇಕು ಅದಕ್ಕೆ ಅಲ್ವಾ ನಾನು ವೇಟ್ ಮಾಡ್ತಾ ಇದ್ದದ್ದು ನೀನು ಹೋಗ್ಬಿಟ್ಬಾ ನಾನು ನನ್ನ ಕ್ಲೈಂಟ್ ನ ನೋಡಿ ಬಾಟ್ಲ್ ನ ತಗೊಂಡು ಅಲ್ಲಿ ಜಂಕ್ಷನ್ ಇದೆಯಲ್ಲ ಅಲ್ಲಿರ್ತೀನಿ ಹಂಗೆ ಪಕ್ಕದಲ್ಲಿ ಬೆವರೇಜ್ ಶಾಪ್ ಇದೆ ಕ್ಯಾಶ್ ನನ್ನ ಹತ್ರ ಕಾರ್ಡ್ ಇರೋದು ಅವ್ರ ಕಾರ್ಡ್ ನ ತಗೊಳಲ್ಲ ಅನ್ಸುತ್ತೆ ತಮ್ಮ ನಿನ್ನ ಹತ್ರ ದುಡ್ಡಿದ್ಯಾ ಲೇ ನಾನ್ ನಿನ್ಗೆ ವಾಪಸ್ ಕೊಟ್ಬಿಡ್ತೀನಿ ಕಣ ಊಟನ ನೀವೇ ತಗೊಂಡ್ ಬಂದ್ಬಿಡಿ ನಾನಂತೂ ಪ್ಯೂರ್ ವೆಜಿಟೇರಿಯನ್ ಅದು ಜ್ಞಾಪಕ ಇರ್ಲಿ ಬೇಗ ಹೋಗಿ ಬೇಗ ಬಂದ್ಬಿಡಿ ಆಯ್ತು ಸರಿ ಹೋಗ್ಬಿಟ್ ಬನ್ನಿ ಇವನ್ಗೇನಾಗಿದೆ ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ ಇವನ್ ಈ ತರ ಮೂಡಲ್ಲಿರೋದು ನಾನು ಯಾವತ್ತೂ ನೋಡೇ ಇಲ್ವೇ ಏನೋ ಒಂದು ನನಗೇನೋ ಅಲ್ಪ ಸ್ವಲ್ಪ ದುಡ್ಡು ಸಿಕ್ತು ಅಯ್ಯೋ ರೈಲ್ವೆ ಸ್ಟೇಷನಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಎಲ್ಲೇ ಹೋದ್ರು ಕ್ಯೂ ನಿಂತ್ಕೋಬೇಕು ಟಿಕೆಟ್ಗೋಸ್ಕರ ಎಷ್ಟು ದ ಕ್ಯೂ ನಿಂತಿದಾರಪ್ಪ ಯಾವಾಗ ಮುಂದೆ ಹೋಗ್ತಾರೋ ಏನೋ ಈ ಊರಲ್ಲಿ ಮಾತ್ರ ಹಿಂಗಿರೋದು ತಮ್ಮ ಗೋವಾದಲ್ಲಿ ಒಂದು ಒಳ್ಳೆ ಬ್ರ್ಯಾಂಡು ಎಣ್ಣೆ ಸಿಗುತ್ತಲ್ಲ ಅದೇನಾದರೂ ಇಲ್ಲಿ ಸಿಗುತ್ತಾ ನಂಗೆ ಗೊತ್ತಿಲ್ಲ ನಾನು ಹೋಗಿ ಹೋಗಿ ಇವನ ಹತ್ರ ಕೇಳಿದ್ನಲ್ಲ ನಿನ್ನ ಕಾರ್ಪೊರೇಟ್ ಜಗತ್ತಿನ ಹಾವು ಏಣಿ ಆಟದಲ್ಲಿ ನೀನು ಹೇಗೆಲ್ಲ ಏರಿ ಗೆದ್ದೆ ಅಂತ ಸೋತು ಹೋಗಿರೋ ನನಗೆ ಗೊತ್ತು